ವಿಜಿ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕವಿತಾ ಮಾಣಿ. ರೀಲ್ಸ್ ಈಗಂತೂ ಫುಲ್ ಫೇಮಸ್. ರೀಲ್ಸ್ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವೇ ಮರಿತೇವೆ. ಆ ಮಟ್ಟಿಗೆ ರೀಲ್ಸ್ ಇವಾಗ ಟ್ರೆಂಡ್ನಲ್ಲಿದೆ. ತುಂಬ ಜನ ಹೇಳಿದ್ದುಂಟು, ಎಷ್ಟೆಲ್ಲ ರೀಲ್ಸ್ ಮಾಡ್ತಾ ಇದ್ದೇವೆ, ಇದಕ್ಕೂ ಯೂಟ್ಯೂಬ್ ಥರ ದುಡ್ಡು ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ. ನೀವು ಏನು ಅನ್ಕೋತಾ ಇದ್ದೀರಾ? ಎಸ್, ಆ ಕನಸು ಈಗ ಸಾಕಾರಗೊಳ್ಳುವಂತಹ ಒಂದು ಟೈಮ್ ರೆಡಿ ಆಗ್ತಾ ಇದೆ. ಇನ್ನು ಮುಂದೆ ರೀಲ್ಸ್ ಮೂಲಕನೂ ಅರ್ನ್ ಮಾಡ್ಬೋದು. ಹೇಗಪ್ಪ ಅಂತ ಕೇಳ್ತಾ ಇದ್ದೀರಾ? ಅದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಒಂದು ಕಾಲ ಇತ್ತು, ಎಲ್ಲಿ ನೋಡಿದರೂ ಕೂಡ ಟಿಕ್ಟಾಕ್ ಟಿಕ್ಟಾಕ್, ರೋಡಲ್ಲಿದ್ದರೂ ಟಿಕ್ಟಾಕ್, ಮನೇಲಿದ್ದರೂ ಟಿಕ್ಟಾಕ್, ಫುಲ್ ಫೇಮಸ್ ಆಗಿತ್ತು ಈ ಒಂದು ಟಿಕ್ಟಾಕ್ ಅನ್ನುವಂಥದ್ದು. ಇದರ ಮೂಲಕ ಅದೆಷ್ಟೋ ಜನ ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ, ಗುರುತಿಸಿಕೊಂಡಿದ್ದಾರೆ ಕೂಡ. ಆದರೆ ಯಾವಾಗ ಟಿಕ್ಟಾಕ್ ಅನ್ನುವಂಥದ್ದು ಬ್ಯಾನ್ ಆಯಿತೋ, ಅಯ್ಯೋ ಜನರ ಪಾಡು ಕೇಳೋರು ಯಾರು? ಆವಾಗ ಬಂತು ನೋಡಿ ಇನ್ಸ್ಟಾಗ್ರಾಮ್. ಆಮೇಲೆ ಫುಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಜೋರಾಗಿಯೇ ಇತ್ತು. ಇವಾಗಲೂ ಎಲ್ಲೆಲ್ಲೂ ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ನ ದೇಹವ. ಇಷ್ಟೆಲ್ಲ ವೀಡಿಯೋಸ್ ಹಾಕುವಾಗ ತುಂಬ ಜನರಿಗೆ ಅನ್ನಿಸಿರ್ಬೋದು, ಅದರಲ್ಲೂ ಯೂಟ್ಯೂಬ್ ಥರ ಅರ್ನ್ ಮಾಡೋ ಆಪ್ಷನ್ ಇರ್ತಾ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದರೆ ಈಗ ಈ ವಿಚಾರ ಕೂಡ ಸಕ್ಸಸ್ ಆಗೋ ಕಾಲ ಬಂದಾಗಿದೆ. ಎಸ್, ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಮೂಲಕ ಕೂಡ ರೀಲ್ಸ್ ಮಾಡಿ ಅರ್ನ್ ಮಾಡ್ಬೋದು. ಎಷ್ಟು ದುಡ್ಡು ಮಾಡ್ಬೋದು, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಎಲ್ಲವನ್ನ ಹೇಳ್ತಾ ಹೋಗ್ತೇನೆ. ಇಷ್ಟು ದಿನ ಕೆಲವರೇ ಕೆಲವರು ಮಾತ್ರ ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಮಾಡ್ತಾಯಿದ್ರು. ಆದರೆ ಇನ್ಮೇಲೆ ಜಸ್ಟ್ 500 ಫಾಲೋವರ್ಸ್ ಇದ್ದರೂ ಕೂಡ ದುಡ್ಡು ಮಾಡ್ಬೋದು. ಈ ವರ್ಷದ ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೋನಸ್ ಅನ್ನುವಂತಹ ಫ್ಯೂಚರ್ಸನ್ನು ಇನ್ಸ್ಟಾಗ್ರಾಮ್ ಪರಿಚಯಿಸೋದಕ್ಕೆ ಹೊರಟಿದೆ. ಇಲ್ಲಿ ಯಾವುದೇ ರೀತಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಲ್ಲ. ಅಂದರೆ ಈಗ 1000 ಫಾಲೋವರ್ಸ್ ಬೇಕು, 50 ಲಕ್ಷ ಫಾಲೋವರ್ಸ್ ಇರಬೇಕು ಇಂಥವರಿಗೆ ಮಾತ್ರ ಅನ್ನುವಂಥ ಒಂದು ಯಾವುದೇ ರೂಲ್ಸ್ ಕೂಡ ಇಲ್ಲ. ಇಷ್ಟರವರೆಗೆ ಈ ಒಂದು ರೂಲ್ಸನ್ನು ಕೊಟ್ಟಿಲ್ಲ, ಚೇಂಜ್ ಆಗುತ್ತಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೊ ಫೇಸ್ಬುಕ್ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, 6 ಲಕ್ಷ ವ್ಯೂಸ್ ಇರಬೇಕು, 10,000 ಫಾಲೋವರ್ಸ್ ಇರಬೇಕು ಅಂತ. ಜೊತೆಗೆ ಯೂಟ್ಯೂಬ್ನಲ್ಲೂ ಕೂಡ ಅಷ್ಟೇ, 1000 ಸಬ್ಸ್ಕ್ರೈಬ್ ಇರಬೇಕು, ಜೊತೆಗೆ 4,000 ಗಂಟೆ ವ್ಯೂಸ್ ಆಗಿರಬೇಕು ಅಂತ ಒಂದು ರೂಲ್ಸ್ ಇದೆ ಯೂಟ್ಯೂಬ್ನಲ್ಲಿ. ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಜಸ್ಟ್ ಒಂದು 500 ಜನ ಫಾಲೋವರ್ಸ್ ಇದ್ದರೂ ಕೂಡ ಬೋನಸ್ ಫೀಚರ್ಸ್ ಅಪ್ಡೇಟನ್ನು ಇನ್ಸ್ಟಾಗ್ರಾಮ್ ಕೊಡ್ತಾ ಇದೆ. ಹಾಗಾದರೆ ಇನ್ಸ್ಟಾಗ್ರಾಮ್ನಲ್ಲಿ ಬೋನಸ್ ಹೇಗೆ ಬರುತ್ತೆ? ವೆರಿ ಸಿಂಪಲ್. ಎಸ್, ಈಗ ಮೊದಲನೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸೆಟ್ಟಿಂಗ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಸೆಟ್ಟಿಂಗ್ಗೆ ಕ್ಲಿಕ್ ಕೊಟ್ಟಾಗ ನೆಕ್ಸ್ಟ್ ನಿಮಗೆ ಬರುವಂಥ ಒಂದು ಆಪ್ಷನ್ ಏನಂತ ಹೇಳಿದ್ರೆ, ಓಕೆ, ಇಲ್ಲಿ ನೀವು ಕ್ರಿಯೇಟರ್ ಅಂತ ನೋಡ್ಬೋದು. ಸೊ ಕ್ರಿಯೇಟರ್ ಅನ್ನುವಂಥ ಒಂದು ಆಪ್ಷನ್ಗೆ ಕ್ಲಿಕ್ ಕೊಡಬೇಕಾಗತ್ತೆ. ಅಲ್ಲಿ ಕೊನೆಗೆ ನೋಡಿ ಮೊನಟೈಸೇಷನ್ ಸ್ಟೇಟಸ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ಅಲ್ಲಿಗೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ಅಲ್ಲಿ ನೀವು ಯು ಆರ್ ಎಲಿಜಿಬಲ್ ಫಾರ್ ಮೊನಟೈಸೇಷನ್ ಅಂತ ಒಂದು ಆಪ್ಷನ್ ಬಂದರೆ, ಸೊ ನೀವು ರೀಲ್ಸ್ ಮಾಡೋದಕ್ಕೆ ರೆಡಿ ಅಂತ ಅರ್ಥ. ಸೊ ಒಂದು ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಕೆಲವರಿಗೆ $377 ಟಾರ್ಗೆಟ್ ಆಗಿ ಕೊಡ್ತಾ ಇದ್ದಾರೆ, ಕೆಲವರಿಗೆ $5,000 ಟಾರ್ಗೆಟ್ ಆಗಿ ಕೊಡ್ತಾ ಇದ್ದಾರೆ. ನೀವು ತಿಂಗಳೊಳಗಾಗಿ ರೀಲ್ಸ್ ಹಾಕಿ ಅರ್ನ್ ಮಾಡ್ಕೋತಾ ಬರ್ಬೋದು. ಸೊ ಕೆಲವರಿಗೆ $100 ಆದರೂ ಕೂಡ ಇನ್ಸ್ಟಾಗ್ರಾಮ್ ಅಮೌಂಟ್ ಕೊಡ್ತಾ ಇದೆ. ಕೆಲವರು ಕೇಳ್ಬೋದು ಏನಾದರೂ ಕಾಪಿರೈಟ್ಸ್ ಬರುತ್ತಾ ಅಂತ. ಅದಕ್ಕೂ ಕೂಡ ಈ ಬಗ್ಗೆ ಮಾಹಿತಿಯನ್ನು, ಯಾವುದೇ ರೀತಿಯ ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಹೊರಹಾಕಿಲ್ಲ ಇನ್ಸ್ಟಾಗ್ರಾಮ್ನವರು. ಸೊ ಸದ್ಯಕ್ಕೆ ಬೇರೆಯವರ ಕಂಟೆಂಟ್ ಕಾಪಿ ಮಾಡಿ ನಿಮ್ಮ ವಿಡಿಯೋ ಮಾಡೋ ಹಾಗಿಲ್ಲ, ಈ ಒಂದು ವಿಚಾರವನ್ನು ಇನ್ಸ್ಟಾಗ್ರಾಮ್ ಹೊರಹಾಕಿದೆ. ಇನ್ನು ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಅಂದರೆ, ನಿಮಗೆ ಯು ಆರ್ ಎಲಿಜಿಬಲ್ ಫಾರ್ ಮೊನಟೈಸೇಷನ್ ಅಂತ ಬಂದರೆ ಸೊ ಅವರು ಅರ್ನ್ ಮಾಡ್ಬೋದು. ಸೊ ಹೇಗೆ ಅಂತ ಅಂದರೆ, ಎಸ್, ಇಲ್ಲಿ ಒಂದು ಡ್ಯಾಶ್ಬೋರ್ಡನ್ನು ನೋಡ್ಬೋದು ನೀವು. ಇದು ನನ್ನ ಅಕೌಂಟ್ ಅಲ್ಲ, ಸೊ ಇದು ಬೇರೆ ದೇಶದವರ ಒಬ್ಬರ ಅಕೌಂಟ್. ಅಲ್ಲಿ ಆಲ್ರೆಡಿ ಈ ಒಂದು ಫೀಚರ್ ಏನಿದೆ, ಬಿಸ್ನೆಸ್ ಬೋನಸ್ ಫೀಚರ್ ಏನಿದೆ, ಸೊ ಅದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಇಂಡ್ಯಾದಲ್ಲಿ ಇದೇ ವರ್ಷದ ಕೊನೆಯಲ್ಲಿ ಸ್ಟಾರ್ಟ್ ಆಗುವಂಥ ಒಂದು ಸುದ್ದಿಯಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಡ್ಯಾಶ್ಬೋರ್ಡನ್ನು ನೋಡ್ಬೋದು. ಇಲ್ಲಿ ಫಸ್ಟಿಗೆ ನಿಮಗೆ ಸೆಟಪ್ ಬ್ಯಾಜಸ್ ಅಂತ ಇದೆ. ಸೊ ಅಲ್ಲಿ ನೋಡ್ಬೋದು ನೀವು ಲೈವ್ ವಿಡಿಯೋ ಮಾಡಿದರೂ ಕೂಡ ಇಲ್ಲಿ ನೀವು ಮುಂದಿನ ದಿನಗಳಲ್ಲಿ ಅರ್ನ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಪೇಔಟ್ ಆಪ್ಷನ್ ಆಗಿರ್ಬೋದು, ಪೇಔಟ್ ಅಕೌಂಟ್ಸ್ ಆಪ್ಷನ್ ಆಗಿರ್ಬೋದು, ಬೋನಸ್ ಆಪ್ಷನ್ ಆಗಿರ್ಬೋದು, ಎಲ್ಲಾನು ಕೂಡ ಇದೆ. ಸೊ ಇಂಥ ಒಂದು ಆಪ್ಷನ್ ಇನ್ನು ಕೆಲವೇ ದಿನಗಳಲ್ಲಿ ಇಂಡಿಯಾದಲ್ಲೂ ಕೂಡ ಬರಲಿಕ್ಕಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಇನ್ಸ್ಟಾಗ್ರಾಮ್ ಈಗಾಗಲೇ ಹೊರಹಾಕಿದೆ. ಸೊ ಇದೇ ವರ್ಷದ ಒಂದು ಕೊನೆಯಲ್ಲಿ ಈ ಫೀಚರ್ಸ್ ಕೂಡ ಬರಲಿಕ್ಕಿದೆ. ಸೊ ಆಮೇಲೆ ನೀವು ಯಾವುದೇ ರೀಲ್ಸ್ ಮಾಡಿದರೂ ಕೂಡ ಅದಕ್ಕೂ ನೀವು ಹಣವನ್ನು ಪಡ್ಕೊಳ್ಬೋದು. ಕಂಟೆಂಟ್ ರೈಟರ್ಸ್ಗೆ ಇದು ರೈಟ್ ಟೈಮ್, ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.